ಪೊಲೀಸ್ ಠಾಣೆಯಲ್ಲಿ ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಸುತ್ತ ಶಾಮಿಯಾನ ಹಾಕಿ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. 5 ದಿನಗಳ ಕಾಲ 144 ಸೆಕ್ಷನ್ ಜಾರಿ ಮಾಡಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಠಾಣೆಯೊಳಗಿನ ದೃಶ್ಯ ಕಾಣದಂತೆ ಶಾಮಿಯಾನದ ಪರದೆ ಅಳವಡಿಸಲಾಗಿದೆ. ದೂರು ಸಲ್ಲಿಸಲು ಬಂದ ಸಾರ್ವಜನಿಕರನ್ನ ಪೊಲೀಸ್ ಠಾಣೆ ಒಳಗೆ ಬಿಡ್ತಾ ಇಲ್ಲ. ಪೊಲೀಸರ ಈ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ರಹಸ್ಯ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇವೆ. ರೇಣುಕಾಸ್ವಾಮಿ ಶವ ಸಾಗಿಸಿದ ಕಾರಣ ಎಕ್ಸ್ಕ್ಲೂಸಿವ್ನ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಜೂನ್ 8 ಸಂಜೆ 6:30 ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾಸ್ವಾಮಿ ಶವ ಸಾಗಾಟ ಮಾಡಲಾಗಿದೆ. ಸಂಜೆ 7:37 ಶೆಡ್ನಿಂದ ಬಿಳಿ ಬಣ್ಣದ ಸ್ಕಾರ್ಪಿಯೋ ಹೊರ ಬಂದಿದೆ. ಕಾರ್ ಶೆಡ್ನಿಂದ ಹೊರಬರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೇಣುಕಾಸ್ವಾಮಿ ಶೆಡ್ ಬಾಡಿಗೆ ಬಾಡಿ ಸಾಗಿಸುವಾಗಲೂ ಆರೋಪಿ ದರ್ಶನ್ ಜೊತೆಗಿದ್ದ. ದರ್ಶನ್ ಕಾರು ಮುಂದೆ ಸಾಗಿದ್ರೆ ಸ್ಕಾರ್ಪಿಯೋ ಕಾರು ದರ್ಶನ್ ಕಾರನ್ನ ಹಿಂಬಾಲಿಸಿತು. ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಮಹೀಂದ್ರ ಸ್ಕಾರ್ಪಿಯೋ ಕಾರ್ನಲ್ಲಿ ಮೃತದೇಹ ಸಾಗಾಟ ಮಾಡಲಾಗಿತ್ತು. ಮಹೀಂದ್ರ ಸ್ಕಾರ್ಪಿಯೋ ಕಾರು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಪುನೀತ್ ಹೆಸರಲ್ಲಿದೆ. ಕಾರ್ನ ಸೀಸ್ ಮಾಡಿರುವ ಪೊಲೀಸರು ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಕಾರು ಮಾಲೀಕ ಪುನೀತ್ರನ್ನ ವಿಚಾರಣೆ ನಡೆಸಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಕೇಸ್ ತನಿಖಾಧಿಕಾರಿ ಬದಲಾವಣೆಯಾಗಿದೆ. ದರ್ಶನ್ ಕೇಸ್ ತನಿಖೆ ನಡೆಸ್ತಾ ಇದ್ದ ಗಿರೀಶ್ ನಾಯ್ಕರನ್ನ ಬದಲಾವಣೆ ಮಾಡಲಾಗಿದ್ದು ACP ಚಂದನ್ಗೆ ತನಿಖೆ ಹೊಣೆ ವಹಿಸಲಾಗಿದೆ. ಚುನಾವಣೆ ವೇಳೆ ಕಾಮಾಕ್ಷಿಪಾಳ್ಯ ಠಾಣೆಗೆ ಗಿರೀಶ್ ನಾಯ್ಕ ವರ್ಗಾವಣೆ ಮಾಡಲಾಗಿತ್ತು. ಈಗ ಗಿರೀಶ್ ನಾಯ್ಕಗೆ ಪುನಃ ತಮ್ಮ ಮೂಲ ಠಾಣೆಗೆ ಹೋಗಲು ಆದೇಶ ಬಂದಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಚಾವ್ ಮಾಡಲು ಯತ್ನಿಸಿದ ನಟ ಪ್ರದೋಷ್ ಅರೆಸ್ಟ್ ಆಗಿದ್ದಾನೆ. ಆರೋಪಿ ಪ್ರದೋಷ್ ಪೊಲೀಸರ ಮುಂದೆ ಶರಣಾಗಲು 4 ಜೊತೆ 30 ಲಕ್ಷಕ್ಕೆ ಡೀಲ್ ಮಾಡಿದ್ದ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಶರಣಾಗಿದ್ದ ರಾಘವೇಂದ್ರ, ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿಗೆ ಪ್ರದೋಷ್ ಹಣದ ಆಮಿಷ ಒಡ್ಡಿದ್ದ. ಪ್ರದೋಷ್ ದರ್ಶನ್ ಜೊತೆ ಯಜಮಾನ ಬುಲ್ಬುಲ್ ಸಿನಿಮಾದಲ್ಲಿ ಸಹನಟನಾಗಿ ಅಭಿನಯಿಸಿದ್ದಾನೆ. ದರ್ಶನ ರಕ್ಷಣೆ ಮಾಡೋದಕ್ಕೆ ಹೋಗಿ ಈಗ ತಾನು ಕೂಡ ಕಂಬಿ ಹಿಂದೆ ಸೇರಿದ್ದಾನೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಚಾವ್ ಮಾಡಲು ಪ್ರಭಾವಿ ರಾಜಕಾರಣಿಗಳು ಶತಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ದರ್ಶನ್ ರಕ್ಷಣೆ ಮಾಡೋದಕ್ಕೆ ಪೊಲೀಸರ ಮೇಲೆ ರಾಜಕಾರಣಿಗಳು ಒತ್ತಡ ಹಾಕ್ತಾ ಇದ್ದಾರೆ ಎನ್ನಲಾಗ್ತಿದೆ. ಇಬ್ಬರು ಕಾಂಗ್ರೆಸ್, ಒಬ್ಬ BJP ರಾಜಕಾರಣಿ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇರುವ ಆರೋಪ ಕೇಳಿಬಂದಿದೆ. ಅದರಲ್ಲೂ ಒಬ್ಬ ರಾಜಕಾರಣಿಯಂತೂ 128 ಬಾರಿ ಅಧಿಕಾರಿಗೆ ಕರೆ ಮಾಡಿದ್ದಾರೆ. ರಾಜಕಾರಣಿಯ ನಿರಂತರ ಕರೆ ಬಗ್ಗೆ ಹಿರಿಯ ಅಧಿಕಾರಿ ಗಮನಕ್ಕೆ ತರಲಾಗಿದೆ. ರಾತ್ರಿ ವೇಳೆ ದರ್ಶನ್ ಭೇಟಿಗೆ ಅವಕಾಶ ನೀಡುವಂತೆ ರಾಜಕಾರಣಿ ಮನವಿ ಮಾಡಿದ್ದಾರೆ. ದರ್ಶನ್ ಸೇಫ್ ಮಾಡಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದಾರೆ. ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವ ದರ್ಶನ್ ರಕ್ಷಣೆಗೆ ರಾಜಕಾರಣಿಗಳು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ DCM ಡಿ ಕೆ ಶಿವಕುಮಾರ್, ಈ ಬಗ್ಗೆ ನನ್ನ ಹತ್ರ ಯಾರೂ ಬಂದು ಮಾತನಾಡಿಲ್ಲ, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಈ ಪ್ರಕರಣ ದಾಖಲಾಗಿ 24 ಗಂಟೆ ಆದಮೇಲೆ ನನಗೆ ಗೊತ್ತಾಗಿದ್ದು ಅಂತ ಹೇಳಿದ್ದಾರೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಶಾಮಿಯಾನ ಹಾಕಿರುವ ವಿಚಾರಕ್ಕೆ ನನಗೆ ಆ ಬಗ್ಗೆ ಕೂಡ ಗೊತ್ತಿಲ್ಲ, ನನ್ನ ಸ್ಟೇಷನ್ ಕೋರ್ಟ್ಗೆ ಕರೆದುಕೊಂಡು ಹೋಗಬೇಕಾದ್ರೆ ಮರೆಮಾಚಿ ಕರೆದುಕೊಂಡು ಹೋಗ್ತಾ ಇದ್ರು, ಆಗ ಅಭಿಮಾನಿಗಳು ಓಡೋಡಿ ಬರೋರು, ಹೀಗಾಗಿ ಅಭಿಮಾನಿಗಳು ಹೆಚ್ಚು ಬರಬಹುದು ಅಂತ, ಪೊಲೀಸ್ನವರು ಹಾಗೆ ಮಾಡಿರಬಹುದು ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಹಾಕಿ ನಿಷೇಧಾಜ್ಞೆ ಜಾರಿಗೊಳಿಸುವುದಕ್ಕೆ BJP ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪೊಲೀಸ್ ಸ್ಟೇಷನ್ ಕಾಶ್ಮೀರದಲ್ಲಿದೆಯಾ? ಉಗ್ರಗಾಮಿಗಳು ಬಂದು ಅಟ್ಯಾಕ್ ಮಾಡ್ತಾರ? ಮಾಧ್ಯಮ ಚಿತ್ರೀಕರಣಕ್ಕೆ ಅವಕಾಶ ನೀಡದಿರೋದು ಸರಿಯಲ್ಲ, ಮಾಧ್ಯಮ ನಿರ್ಬಂಧ ಖಂಡನೀಯ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ದರ್ಶನ್ ಗ್ಯಾಂಗ್ ಕೊಲೆ ಕೇಸ್ ಹಿಂದಿನ ಸತ್ಯ ಹೊರ ಬರಬೇಕು, ನಿಷೇಧಾಜ್ಞೆ ಜಾರಿ ಮಾಡುವುದು, ಶಾಮಿಯಾನ ಹಾಕುವುದು ಸರಿಯಲ್ಲ ಅಂತ MLC ಚಲವಾದಿ ನಾರಾಯಣ ಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಈಗಾಗಲೇ ರಾಜ್ಯದ ಹಲವೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ನೀಡುವಂತೆ ಅಖಿಲ ಭಾರತ ವೀರಶೈವ ಮಹಾಸಭಾ ಒತ್ತಾಯಿಸಿದೆ. ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ವೀರಶೈವ ಮಹಾಸಭಾ ಪ್ರಭಾವ ಒತ್ತಡಕ್ಕೆ ಒಳಗಾಗದಂತೆ ಸರ್ಕಾರಕ್ಕೆ ಮನವಿ ಮಾಡಿದೆ. ಸರ್ಕಾರ ಸಾಮಾನ್ಯನ ಜೊತೆ ನಿಲ್ಲುತ್ತದೆ ಎಂದು ತೋರಿಸಬೇಕಿದೆ. ಈ ಪ್ರಕರಣದಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರಿದ್ರೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಹಾಗೆ ಮೃತನ ಕುಟುಂಬಕ್ಕೆ ಅಗತ್ಯ ನೆರವು ಒದಗಿಸುವಂತೆಯೂ ಆಗ್ರಹಿಸಲಾಗಿದೆ. ಕೊಲೆ ಆರೋಪಿ ದರ್ಶನ್ ವಿರುದ್ಧ ರಾಜ್ಯದ ಹಲವೆಡೆ ಆಕ್ರೋಶ ಭುಗಿಲೇಳ್ತಾ ಇದೆ.
ಮಂಡ್ಯದಲ್ಲೂ ದರ್ಶನ್ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ದರ್ಶನ್ ವಿರುದ್ಧ ಪ್ರತಿಭಟನೆ ನಡೆಸಿತು. ಮಂಡ್ಯದ ಸಂಜಯ್ ವೃತ್ತದಿಂದ ವೀರ ವಿಶ್ವೇಶ್ವರಯ್ಯ ಪ್ರತಿಮೆಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ದರ್ಶನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೂ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕಿಡ್ನ್ಯಾಪ್ ಮಾಡುವ ಮೊದಲಿಂದಲೂ ರೇಣುಕಾಸ್ವಾಮಿಗೆ ಬೆದರಿಕೆ ಕರೆಗಳು ಬರ್ತಿದ್ವಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಜೂನ್ 2ರಂದೇ ರೇಣುಕಾಸ್ವಾಮಿಗೆ ಕರೆಯೊಂದು ಬಂದಿತ್ತು. ಮಧ್ಯಾಹ್ನ 2:15 to 2:40 ಸ್ಕೂಟಿ ಮೇಲೆ ಕುಳಿತುಕೊಂಡೇ ರೇಣುಕಾಸ್ವಾಮಿ ಮಾತನಾಡಿದ. ಫೋನ್ ಕರೆ ಬಳಿಕ ರೇಣುಕಾಸ್ವಾಮಿ ವಿಚಲಿತನಾಗಿದ್ದ. ರೇಣುಕಾಸ್ವಾಮಿ ಮಾತನಾಡುತ್ತಾ ಕುಳಿತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ಹೋಗುವ ಕೊನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿತ್ರದುರ್ಗದಲ್ಲಿ ಜೂನ್ 8ರಂದು ರೇಣುಕಾಸ್ವಾಮಿ ಸ್ಕೂಟಿಯಲ್ಲಿ ಓಡಾಟ ನಡೆಸಿದ ದೃಶ್ಯ ಸಿಕ್ಕಿದೆ. 8:48 ಚಳ್ಳಕೆರೆ ಗೇಟ್ ಕಡೆಯಿಂದ ಅಪೋಲೋದತ್ತ ರೇಣುಕಾಸ್ವಾಮಿ ತೆರಳಿದ್ದ. ಸ್ಕೂಟಿಯಲ್ಲಿ ಬಂದವನನ್ನ ದರ್ಶನ್ ಗ್ಯಾಂಗ್ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆ ತಂದಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಿಯತ್ತಿನಿಂದ ತನಿಖೆ ನಡೆಯಬೇಕು. ಅಮಾನವೀಯವಾಗಿ ವರ್ತಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅಧಿಕಾರದಲ್ಲಿರುವವರೇ ಆಗಲಿ, ಸೆಲೆಬ್ರಿಟಿನೇ ಆಗಿರಲಿ, ಕಾನೂನಿನ ಮುಂದೆ ನಾವೆಲ್ಲರೂ ಸಮಾನರು. ಕಾನೂನನ್ನ ಕೈಗೆತ್ತಿಕೊಳ್ಳುವುದು ಅಪರಾಧ. ಇದು ಸಂಚು ರೂಪಿಸಿ ಕೊಲೆ ಮಾಡಿರುವ ಪ್ರಕರಣ. ಕೊಲೆ ಕೇಸ್ ತನಿಖೆ ಆರಂಭದಲ್ಲಿ ಚುರುಕಾಗಿ ನಡೀತಾ ಇದೆ. ಕೊನೆವರೆಗೂ ಇದೇ ಚುರುಕುತನ ಇದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಗ್ಯಾಂಗ್ ರಕ್ಷಣೆ ಮಾಡಲ್ಲ, ಕೊಲೆಯಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಸಚಿವ ವೀರಶೈವ ಮಹಾಸಭಾ ರಾಷ್ಟ್ರೀಯ ಕಾರ್ಯದರ್ಶಿ ಈಶ್ವರ ಖಂಡ್ರೆ ಹೇಳಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಒಂದೇ. ನಿಷ್ಪಕ್ಷಪಾತ ತನಿಖೆ ನಡೆಯುತ್ತೆ. ಕೊಲೆ ಕೇಸ್ನಲ್ಲಿ ಸಚಿವರು ಪ್ರಭಾವ ಬೀರುವ ಮಾತೇ ಇಲ್ಲ. ಇದೊಂದು ಹೀನಾಯ ಕೃತ್ಯ, ಯಾರನ್ನೂ ರಕ್ಷಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಈಶ್ವರ ಖಂಡ್ರೆ ಹೇಳಿದ್ದಾರೆ. ಫೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ವಿಎಸ್ ಯಡಿಯೂರಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಫೋಕ್ಸೋ ಕೋರ್ಟ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಸಿಐಡಿ ಜಾಮೀನು ರಹಿತ ವಾರೆಂಟ್ ಕೋರಿ ಅರ್ಜಿ ಸಲ್ಲಿಸಿತ್ತು. ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ವಿಎಸ್ವೈಗೆ ನೋಟಿಸ್ ಕೊಟ್ಟಿತ್ತು. ಆದರೆ ಯಡಿಯೂರಪ್ಪ ದೆಹಲಿಯಲ್ಲಿ ಇದ್ದ ಕಾರಣ ವಿಚಾರಣೆಗೆ ಒಂದು ವಾರ ಸಮಯ ಕೇಳಿ ಪತ್ರ ಬರೆದಿದ್ರು. ಇದನ್ನ ಪರಿಗಣಿಸದ ಸಿಐಡಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಪೋಕ್ಸೋ ಕೋರ್ಟ್ ವಿಚಾರಣೆಗೆ ಹಾಜರಾಗಿಲ್ಲ ಎಂಬ ಕಾರಣಕ್ಕೆ ವಾರೆಂಟ್ ಕೇಳಿತ್ತು. ಹೀಗಾಗಿ ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ವಿಎಸ್ವೈ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ನಾನ್ ವೇಲೇಬಲ್ ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವುದಕ್ಕೆ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಇದು ಯಡಿಯೂರಪ್ಪನವರನ್ನ ಮಾನಸಿಕವಾಗಿ ಕುಗ್ಗಿಸುವ ರಾಜಕೀಯ ಪ್ರೇರಿತ ಪ್ರಯತ್ನವಾಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾದ ನಂತರ ಈ ಬೆಳವಣಿಗೆ ನಡೆದಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ದೂರು ಕೊಟ್ಟ ಮಹಿಳೆ ಹಲವರ ವಿರುದ್ಧ ದೂರು ನೀಡಿದ್ರು. ದೂರುದಾರೆಯನ್ನ ಗೃಹ ಸಚಿವರೇ ಮಾನಸಿಕ ಅಸ್ವಸ್ಥೆ ಅಂದಿದ್ರು. ಹಾಗಾಗಿ ಇದು ಚಾರ್ಜ್ಶೀಟ್ ಹಾಕುವ ಕೇಸ್ ಅಲ್ಲ, ವಜಾ ಮಾಡುವ ಕೇಸ್. ತನಿಖೆ ಮಾಡುವವರು ದೂರಲ್ಲೇನಿದೆ ಅಂತ ಗಮನಿಸಬೇಕಿತ್ತು ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಎಸ್ವೈ ವಿಚಾರಣೆಗೆ ಬಂದಿದ್ದರೂ ಈಗ ಬಂಧನದ ಪ್ರಯತ್ನ ನಡೀತಾ ಇದೆ. ಇದಕ್ಕೆ ನ್ಯಾಯಾಲಯದಿಂದಲೇ ಉತ್ತರ ಸಿಗುತ್ತೆ ಅಂತ ಕಿಡಿಕಾರಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಅಗತ್ಯ ಬಿದ್ರೆ ಯಡಿಯೂರಪ್ಪ ಬಂಧನ ಮಾಡ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಯಡಿಯೂರಪ್ಪಗೆ ಸಿಐಡಿ ನೋಟಿಸ್ ಕೊಟ್ಟಿದೆ. ಬಿಎಸ್ವೈ ಸಿಐಡಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಜೂನ್ 15ರ ಒಳಗೆ ಚಾರ್ಜ್ಶೀಟ್ ಸಲ್ಲಿಸಬೇಕಿದೆ. ಈಗ ಕಾನೂನಂತೆ ಬಿಎಸ್ವೈ ಹೇಳಿಕೆ ಪಡಿಬೇಕಿದೆ. ಅಗತ್ಯ ಬಿದ್ರೆ ಯಡಿಯೂರಪ್ಪನರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಪರಮೇಶ್ವರ್ ಮಾಹಿತಿ ಕೊಟ್ಟರು. ಈಗ ಪೋಕ್ಸೋ ಕೋರ್ಟ್ ಜಾಮೀನುರಹಿತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿರೋದ್ರಿಂದ ಸಿಐಡಿ ಟೀಮ್ ಬಿಎಸ್ವೈರನ್ನ ಅರೆಸ್ಟ್ ಮಾಡ್ತಾರಾ ಎನ್ನುವುದು ಕುತೂಹಲ ಮೂಡಿಸಿದೆ. ಲೋಕಸಭೆ ಎಲೆಕ್ಷನ್ ಬಳಿಕ ಗ್ಯಾರಂಟಿ ಯೋಜನೆ ಸ್ಥಗಿತ ಅಥವಾ ಪುನರ್ ಪರಿಶೀಲನೆ ಚರ್ಚೆ ಕಾವು ಪಡೆದುಕೊಂಡಿದೆ. ಪಂಚ ಗ್ಯಾರಂಟಿ ಪರಾಮರ್ಶೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಕೂಗು ಜೋರಾಗಿದೆ. ಕೆಲ ಗ್ಯಾರಂಟಿ ಯೋಜನೆಗಳ ಸ್ಥಗಿತಕ್ಕೆ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಗ್ಯಾರಂಟಿ ಯೋಜನೆಗಳಿಗೆ ತಗಲುವ ವೆಚ್ಚದ ಬಗ್ಗೆಯೂ ಸರ್ಕಾರದ ಲೆಕ್ಕಾಚಾರ ಉಲ್ಟಾ ಹೊಡೆದಿದೆ. ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕವಾಗಿ 36,000 ಕೋಟಿ ವೆಚ್ಚವಾಗಬಹುದು ಅಂತ ಸರ್ಕಾರ ಅಂದಾಜಿಸಿತ್ತು. ಆದರೆ ಕೇವಲ 8 ತಿಂಗಳಿಗೆ ಬರೋಬ್ಬರಿ 43,500 ಕೋಟಿ ಖರ್ಚಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಗ್ಯಾರಂಟಿಗಳ ಪುನರ್ ಪರಿಶೀಲನೆಗೆ ಒತ್ತಾಯಿಸಲಾಗ್ತಾ ಇದೆ.
ಸಿಲಿಕಾನ್ ಸಿಟಿ ಜನರ ಸಂಚಾರ ನಾಡಿ ನಮ್ಮ ಮೆಟ್ರೋ ಪದೇ ಪದೇ ಕೈ ಕೊಡ್ತಾ ಇದೆ. ಇವತ್ತು ಬೆಳಿಗ್ಗೆ ಕೆಲಸಕ್ಕೆ ಹೊರಟ ಮೆಟ್ರೋ ಪ್ರಿಯರಿಗೆ ಶಾಕ್ ಆದಿತ್ತು. ತಾಂತ್ರಿಕ ದೋಷದ ಕಾರಣ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಬಾಗಿಲುಗಳು ಬೋಗಿಗಳ ಬಾಗಿಲೇ ಓಪನ್ ಆಗಲಿಲ್ಲ. ಬೆಳಿಗ್ಗೆ 9:58ಕ್ಕೆ ಟ್ರಿನಿಟಿ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ಗಂಟೆಗಟ್ಟಲೆ ಕಾದರೂ ಡೋರ್ ಓಪನ್ ಆಗದೆ ಪ್ರಯಾಣಿಕರು ಪರದಾಡಿದ್ರು. ಮೆಟ್ರೋ ಎಂಜಿನಿಯರ್ಗಳನ್ನು ಕರೆಸಿ ಲಾಕ್ ಆಗಿದ್ದ ಡೋರ್ ಓಪನ್ ಮಾಡಿಸಲಾಯಿತು. ಮೆಟ್ರೋ ಪ್ರಯಾಣಿಕರಿಗೆ ಆದ ತೊಂದರೆ ಬಗ್ಗೆ BMRCL ವಿಷಾದ ವ್ಯಕ್ತಪಡಿಸಿದೆ. ಬೆಳಗಾವಿ ಕೋರ್ಟ್ ಕ್ಯಾಂಪಸ್ನಲ್ಲಿ ದೇಶದ್ರೋಹಿ ಘೋಷಣೆ ಕೂಗಿದ ಘಟನೆಗೆ ಸಂಬಂಧಪಟ್ಟಂಗೆ ಆರೋಪಿ ಜಯೇಶ್ ಪೂಜಾರಿಯನ್ನ ಪೊಲೀಸರು ವಿಚಾರಣೆಗೆ ನಡೆಸ್ತಾ ಇದ್ದಾರೆ. ಶಾಕೀರ್ ಅಲಿಯಾಸ್ ಜಯೇಶ್ ಪೂಜಾರಿ ನನಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಲು ಹೇಳಿದ್ರು, ನಾನು ಕೂಗಿದೆ ಅಂದಷ್ಟೇ ಹೇಳ್ತಾ ಇದ್ದಾನೆ. ಆದರೆ ಹಾಗೆ ಕೂಗಲು ಯಾರು ಹೇಳಿದ್ದು ಅಂತ ಬಾಯಿ ಬಿಡ್ತಾ ಇಲ್ಲ. ನಿನ್ನೆಯಿಂದ DCP ರೋಹನ್ ಜಗದೀಶ್ ಮೂವರು SPಗಳು ಆರೋಪಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಪೊಲೀಸರ ಯಾವ ಪ್ರಶ್ನೆಗೂ ಜಯೇಶ್ ಪೂಜಾರಿ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ನಡು ರಸ್ತೆಯಲ್ಲೇ ಎರಡು ಗುಂಪಿನ ಪುಂಡರು ಹೊಡೆದಾಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಹೊರವಲಯದ ಗಬ್ಬೂರು ರಸ್ತೆಯಲ್ಲಿ ಮಾರಾಮಾರಿಯಾಗಿದೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಎತ್ತಿಕೊಂಡು ಪುಂಡರು ಹೊಡೆದಾಡಿದ್ದಾರೆ. ಕಿಡಿಗೇಡಿಗಳ ಹೊಡೆದಾಟದ ವಿಡಿಯೋ ಬೆಚ್ಚಿ ಬೀಳಿಸುವಂತಿದೆ. CCTV ವಿಡಿಯೋ ಆಧರಿಸಿ ಪೊಲೀಸರು 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಜೀವ ಭಯದಲ್ಲೇ ಮಕ್ಕಳು ಪಾಠ ಕೇಳುವಂತಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಖಾನಾಪುರ ಗ್ರಾಮದ ಸರ್ಕಾರಿ ಶಾಲೆ ಶಿಥಿಲಗೊಂಡಿದೆ. ಮಳೆ ಬಂದರೆ ಶಾಲಾ ಕೋಣೆಗಳು ಸೋರ್ತವೆ, ಹಾಗೆ ತರಗತಿಗಳಿಗೆ ನೀರು ನುಗ್ಗುತ್ತಾ ಇದೆ. ಪ್ರತಿ ಮಳೆಗಾಲದಲ್ಲೂ ಇದೇ ಸಮಸ್ಯೆ ಪುನರಾವರ್ತನೆ ಆಗ್ತಾ ಇದೆ. PDO BEO ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಆದಷ್ಟು ಬೇಗ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಶಾಲೆಯತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಕಲಬುರಗಿ ಜಿಲ್ಲೆ ಫರ್ದಾಬಾದ್ ಬಳಿ ಲಿಕ್ಕರ್ ಲಾರಿ ಪಲ್ಟಿಯಾಗಿದ್ದು ಲಾರಿಯಲ್ಲಿದ್ದ ಅರ್ಧಕ್ಕಿಂತ ಹೆಚ್ಚಿನ ಲಿಕ್ಕರ್ ನಾಪತ್ತೆಯಾಗಿದೆ. ಲಾರಿ ಪಲ್ಟಿಯಾದ ಬಳಿಕ ಲಾರಿಯಲ್ಲಿದ್ದ ಲಿಕ್ಕರ್ ಬಾಕ್ಸ್ಗಳು ಕಾಣೆಯಾಗಿವೆ. ಲಾರಿ ಚಾಲಕನನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ, ಸಾರ್ವಜನಿಕರು ಬಾಕ್ಸ್ ತಗೊಂಡು ಹೋಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಚಾಲಕನ ಹೇಳಿಕೆ ಅನುಮಾನ ಮೂಡಿಸ್ತಾ ಇದ್ದು ಇದೊಂದು ಒಳಸಂಚಿನ ರೀತಿ ಕಾಣಿಸ್ತಾ ಇದೆ. ಉದ್ದೇಶಪೂರ್ವಕವಾಗಿ ಲಾರಿ ಪಲ್ಟಿ ಮಾಡಿಸಿ ಲಿಕ್ಕರ್ ದೋಚಲಾಯಿತ ಎನ್ನುವ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಸದ್ಯ ಲಾರಿ ಚಾಲಕನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಸವಾರನನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಂದ್ರಶೇಖರಪುರದಲ್ಲಿ ಈ ಘಟನೆ ನಡೆದಿದೆ. ನಿರಂತರ ಮಳೆಯಿಂದಾಗಿ ಕಕ್ಕುಪ್ಪಿಯ ಬಳಿ ಹಳ್ಳ ತುಂಬಿ ಹರಿತಾ ಇದೆ. ಹೇಗಿದ್ರೂ ಬೈಕ್ ಸವಾರ ಹಳ್ಳ ದಾಟುವ ದುಸ್ಸಾಹಸಕ್ಕೆ ಮುಂದಾಗಿದ್ದಾನೆ. ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಬೈಕ್ ಸವಾರನ ಜೀವ ಉಳಿದುಕೊಂಡಿದೆ. ಇನ್ನು ಕೊಪ್ಪಳದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ನಿನ್ನೆ ಸುರಿದ ಮಳೆಯಿಂದಾಗಿ 50 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಕೊಪ್ಪಳದ ವಾರ್ಡ್ ನಂಬರ್ 28ರಲ್ಲಿ ಗುಡಿಸಲುಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಗುಡಿಸಲಲ್ಲಿದ್ದ ಆಹಾರ ಧಾನ್ಯಗಳೆಲ್ಲ ನೀರು ಪಾಲಾಗಿದೆ. ಹಾಸಿಗೆ ಹೊದಿಕೆಯೆಲ್ಲ ಒದ್ದೆಯಾಗಿದ್ದು ಮಕ್ಕಳು ವೃದ್ಧರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಿನ್ನೆ ಸಂಜೆಯಿಂದ ಪರದಾಡ್ತಾ ಇದ್ರು, ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸಿಲ್ಲ ಅಂತ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವರ ಕೈಕಾಲು ಹಿಡಿದು ನಿಮಗೆ ಪರಿಹಾರ ಕೊಡಿಸ್ತೇನೆ ಅಂತ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ರೈತರಿಗೆ ಭರವಸೆ ನೀಡಿದ್ದಾರೆ. ಮಳೆಗೆ ಜಲಾವೃತಗೊಂಡಿದ್ದ ಜಮೀನಿನ ಪರಿಶೀಲನೆ ವೇಳೆ ಶರಣು ಸಲಗಾರ್ ಈ ರೀತಿಯಾಗಿ ಹೇಳಿದ್ದಾರೆ. ಅಟ್ಟೂರ, ಭೋಸಗ, ಕೊಹೆನೂರು ಸೇರಿ ಹಲವು ಗ್ರಾಮಗಳಲ್ಲಿ ಶರಣು ಸಲಗಾರ ಪರಿಶೀಲನೆ ಮಾಡಿದ್ರು. ನಾನು ನಿಮ್ಮ ಜೊತೆ ಇದ್ದೇನೆ, ಪರಿಹಾರ ಕೊಡಿಸ್ತೇನೆ ಅಂತ ರೈತರಿಗೆ ಹೇಳಿದ್ದಾರೆ. ಲಕ್ಷ ಲಕ್ಷ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದ ಜಮೀನು ಜಲಾವೃತವಾಗಿದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ. ಶಾಲೆಗೆ ಸರಿಯಾದ ಸಮಯಕ್ಕೆ ಬಾರದ ಶಿಕ್ಷಕರಿಗೆ ನಿನ್ನೆಯಷ್ಟೇ ಪೋಷಕರು ಘೇರಾವ್ ಹಾಕಿದ್ದಾರೆ. ಲಿಂಗಸಗೂರು ತಾಲೂಕಿನ ನಾಗಲಾಪುರ ಗ್ರಾಮದಲ್ಲಿ ಶಿಕ್ಷಕರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಶಿಕ್ಷಕರಿಗೆ ಕಾರಣ ಕೇಳಿ BO ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ 2 ದಿನದಲ್ಲಿ ಲಿಖಿತ ಹೇಳಿಕೆಯಲ್ಲಿ ಉತ್ತರ ನೀಡುವಂತೆ ಸೂಚಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಡೆಂಘಿ ಹಾವಳಿ ಜೋರಾಗಿದೆ. ಇಲ್ಲಿಯವರೆಗೂ 4 ಡೆಂಘಿ ಪ್ರಕರಣಗಳು ಪತ್ತೆಯಾಗಿವೆ. ಡೆಂಘಿಯಿಂದ 4 ವರ್ಷದ ಮಗು ಮೃತಪಟ್ಟಿದೆ. ಹೀಗಾಗಿ ಧಾರವಾಡ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಎಲ್ಲ ಗ್ರಾಮಗಳ ಮೇಲೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ. ಜನರಲ್ಲಿ ಡೆಂಘಿ ಕುರಿತು ಅರಿವು ಮೂಡಿಸ್ತಾ ಇದ್ದಾರೆ.
ಚಾರ್ಮಾಡಿ ಘಾಟಿಯಲ್ಲಿ ಸರ್ಕಾರಿ ಬಸ್ಗೆ ಕಾಡಾನೆ ಅಡ್ಡ ಬಂದಿದೆ. ಚಾರ್ಮಾಡಿ ಘಾಟಿಯ 7 ಮತ್ತು 8ನೇ ತಿರುವಲ್ಲಿ ಈ ಘಟನೆ ನಡೆದಿದೆ. ಕಾಡಾನೆ ಕಂಡು ಪ್ರಯಾಣಿಕರು ಗಾಬರಿಗೊಂಡಿದ್ರು. ಒಂಟಿ ಸಲಗ ಸುಮಾರು ಅರ್ಧ ಗಂಟೆ ರಸ್ತೆಯಲ್ಲಿ ನಿಂತಿತ್ತು. ಇದರಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಚಾರ್ಮಾಡಿ ಘಾಟ್ ತಪ್ಪಲಿನ ಗ್ರಾಮಗಳಲ್ಲೂ ಕಾಡಾನೆ ಕಾಟ ಹೆಚ್ಚಾಗಿದೆ. ಕಾಡಾನೆಯನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದ ಆರೋಪಿ ಅಜಿತ್ ಸಂಬಂಧಿ ಮೇಲೆ ಹಲ್ಲೆ ನಡೆಸಲಾಗಿದೆ. ಆರೋಪಿ ಅಜಿತ್ ಭವಾನಿ ರೇವಣ್ಣ ಕಾರು ಚಾಲಕ. ನಿನ್ನೆ ರಾತ್ರಿ ಹಾಸನದ ಹೊಳೆ ನರಸೀಪುರದಲ್ಲಿ ಅಜಿತ್ ಅಕ್ಕನ ಮಗ ಮೋಹಿತ್ ಎಳೆದೊಯ್ದು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಗಾಯಾಳು ಮೋಹಿತ್ಗೆ ಹೊಳೆ ನರಸೀಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಹೃದಯ ಭಾಗದಲ್ಲೇ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ದೋಚಿ ಖದೀಮರು ಪರಾರಿಯಾಗಿದ್ದಾರೆ. ದೇವರಾಜ ಮೊಹಲ್ಲಾದ ಭಾಗ್ಯಮ್ಮ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದೆ. ಭಾಗ್ಯಮ್ಮ ಕಳೆದ ಸೋಮವಾರ ಪ್ರವಾಸಕ್ಕೆ ತೆರಳಿದ್ರು. ಮನೆಗೆ ಬೀಗ ಹಾಕಿರುವುದನ್ನ ಗಮನಿಸಿ ಖದೀಮರು ಕಳ್ಳತನ ಮಾಡಿದ್ದಾರೆ. ಮನೆಯ 2ನೇ ಅಂತಸ್ತಿನಲ್ಲಿ ವಾಸ ಮಾಡ್ತಾ ಇರುವ ಭಾಗ್ಯಮ್ಮ ಪುತ್ರ ರಾಜೇಂದ್ರ ಹಾಲಿನ ಪ್ಯಾಕೆಟ್ ತೆಗೆದುಕೊಳ್ಳಲು ಹೋದಾಗ ಕಳ್ಳತನದ ಬಗ್ಗೆ ಗೊತ್ತಾಗಿದೆ. ಈ ಸಂಬಂಧ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಖದೀಮರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.